ಓಂ ಶಾಂತಿ ಪಿತೃತ್ವದ ಭಾವನೆಯಿಂದ ವಿಶ್ವಭ್ರಾತೃತ್ವದ ಭಾವನೆ ವಿಜ್ಞಾನದ ಈ ಆವಿಷ್ಕಾರಗಳಲ್ಲಿ ಇವತ್ತಿನ ವಿಜ್ಞಾನಿ ಏನು ಕಂಡುಹಿಡಿದಿಲ್ಲ ಯಾವ ರಂಗವನ್ನು ಪ್ರವೇಶಿಸಿಲ್ಲ ಯಾವ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಹೇಳಿ ಎಲ್ಲವನ್ನು ಹೇಳುತ್ತಿರುವಂತಹ ಎಲ್ಲದಕ್ಕೂ ಉತ್ತರಿಸುವಂತಹ ಎಲ್ಲ ಭೇದಗಳನ್ನು ರಹಸ್ಯಗಳನ್ನು ತಿಳಿಸಿಕೊಡುತ್ತಿರುವಂತಹ ವಿಜ್ಞಾನಿಗಳಿಗೆ ಅಭೌತಿಕ ವಿಜ್ಞಾನವು ಒಂದು ದೊಡ್ಡ ಪ್ರಶ್ನೆಯಾಗಿದೆ ಸ್ಪಿರಿಚುವಲ್ ಸೈನ್ಸ್ ಒಂದು ಕೈ ಗೆಟಕದ ವಿಶೇಷವಾದಂಥ ಚಾಲೆಂಜಾಗಿ ನಿಂತಿದೆ ವಿಜ್ಞಾನಿಗಳಿಗೆ ಫಿಸಿಕಲ್ ಸೈನ್ಸನ್ನು ಸ್ಟಡಿ ಮಾಡುವರು ಸ್ಪಿರಿಚುವಲ್ ಸೈನ್ಸಿನ ಉತ್ತರವನ್ನಾದರೂ ಹೇಗೆ ಕೊಡಲು ಸಾಧ್ಯ ಎಲ್ಲವನ್ನು ಉತ್ತರಿಸಂಥ ಇಂದಿನ ವಿಜ್ಞಾನಿಗಳಿಗೆ ಅತ್ಯಂತ ಅವಶ್ಯಕವಾಗಿರುವ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅತ್ಯಂತ ಅವಶ್ಯಕವಾಗಿರುವಂತಹ ಜ್ಞಾನದ ರಹಸ್ಯ ಗೊತ್ತಿಲ್ಲ ಸಿಂಪಲ್ ಪ್ರಶ್ನೆ ಪರಮಾತ್ಮ ಯಾರು ಪರಮಾತ್ಮ ಯಾರು ಎನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿದಾಗ ಭಾರತ ಸ್ವರ್ಗವಾಗುವುದು ಭುವಿಯಲ್ಲಿ ವೈಕುಂಠ ಬರುವುದು ಪರಸ್ಪರ ಸಹೋದರತ್ವದ ಭಾವನೆ ಜಾಗೃತಿಯಾಗುವುದು ಪರಮಾತ್ಮ ಯಾರು ಅನ್ನೋದು ಇದು ಭಕ್ತರ ಪ್ರಶ್ನೆ ಪುರುಷಾರ್ಥಿಗಳ ಪ್ರಶ್ನೆ ದೇವರು ಯಾರು ಇದು ದೀನರ ಪ್ರಶ್ನೆ ಭಗವಂತ ಯಾರು ಅತ್ಯಂತ ಶ್ರೇಷ್ಠ ಭಕ್ತರ ಪ್ರಶ್ನೆ ಪರಮಾತ್ಮ ದೇವರು ಅಥವಾ ಭಗವಂತ ಎಲ್ಲವೂ ಒಂದೇ ಪರಮಾತ್ಮ ಅಂದ ತಕ್ಷಣ ಅಲ್ಲಿ ಬರುವ ಪ್ರಥಮವಾದಂಥ ಪ್ರಶ್ನೆ ಎಷ್ಟು ಜನ ದೇವರದಾರಾ ಎಷ್ಟು ಜನ ಪರಮಾತ್ಮ ಇದ್ದಾರೆ ಅನ್ನೋದೇ ಬರುವಂಥ ಫಸ್ಟ್ ಕ್ವಶನ್ ಯಾಕೆಂದರೆ ಭಾರತೀಯರು ಅನೇಕ ಮೂರ್ತಿಗಳನ್ನು ಮಾಡಿ ಪೂಜಿಸ್ತಾ ಅದರಲ್ಲಿ ಮುಳುಗಿ ಹೋಗಿಬಿಟ್ಟಿದ್ದಾರೆ ವಿಶ್ವಕ್ಕೆ ಪ್ರಪ್ರಥಮವಾಗಿ ಪರಮಾತ್ಮ ಎನ್ನುವ ಶಬ್ದವನ್ನು ಇಂಟ್ರಡ್ಯೂಸ್ ಮಾಡಿದವರೇ ಭಾರತೀಯರು ಜಗತ್ತನ್ನು ರಚಿಸಿದಂತಹ ಪರಮಾತ್ಮ ಆ ಪರಮಾತ್ಮ ಎನ್ನುವ ಶಬ್ದ ರಚಿಸಿದವರು ಭಾರತೀಯರು ಆ ಪರಮಾತ್ಮನ ಜೊತೆಗೆ ಸಂಬಂಧವನ್ನು ಅನುಭವ ಮಾಡಬೇಕು ಎನ್ನುವಂತಹ ತಿಳಿ ಹೇಳಿಕೊಟ್ಟವರು ಭಾರತೀಯರು ಪರಮಾತ್ಮನಿಂದ ಅಪಾರ ಪ್ರಾಪ್ತಿ ಇದೆ ಅನ್ನುವ ಜಗತ್ತಿಗೆ ಕಣ್ಣು ತೆರೆಸಿದಂತಹ ಜ್ಞಾನ ನೀಡಿದವರು ಭಾರತೀಯರು ಆದರೆ ಇಂದು ಭಾರತೀಯರಿಗೆ ಗೊತ್ತಿಲ್ಲ ಪರಮಾತ್ಮ ಯಾರು ಅಂತ ಎಲ್ಲರಿಗೂ ಪರಮಾತ್ಮ ಬೇಕು ಎಲ್ಲರ ಜೊತೆಗೂ ಪರಮಾತ್ಮನ ರಿಲೇಷನ್ಶಿಪ್ ಇದೆ ಅವಿನಾಶಿ ರಿಲೇಷನ್ಶಿಪ್ ಇದೆ ಆದರೂ ಸಹಿತ ಅತ್ಯಂತ ಹಳೆಯ ಸಂಬಂಧದ ವಿಶೇಷವಾದಂತಹ ರಹಸ್ಯವೇ ಗೊತ್ತಿಲ್ಲ ಆದ್ದರಿಂದ ನಾವು ಈಗ ಪರಮಾತ್ಮ ಯಾರು ಅನ್ನೋದನ್ನು ತಿಳಿದುಕೊಳ್ಳೋಣ ಪರಮಾತ್ಮ ಅಂದ ತಕ್ಷಣ ಅಲ್ಲಿ ನಾಲ್ಕು ಪ್ರಕಾರದ ಗುಂಪಿನವರು ಫಾರ್ಮ್ಯಾಟ್ ಆಗ್ತಾರೆ ಒಂದನೇ ಪ್ರಕಾರದ ಗುಂಪಿನವರು ಹೇಳ್ತಾರೆ ಇಲ್ಲ ಜಗತ್ ಒಂದೇ ಅಂದಮೇಲೆ ಜಗದೀಶ್ವರನೊಬ್ಬನೇ ಲೋಕ ಒಂದೇ ಅಂದಮೇಲೆ ಲೋಕೇಶ್ವರನೊಬ್ಬನೇ ಸರ್ವ ಆತ್ಮರಿಗೂ ಪರಮಾತ್ಮನೊಬ್ಬನೇ ಬಹಳ ರಹಸ್ಯದಿಂದ ಗರ್ವದಿಂದ ಹೆಮ್ಮೆಯಿಂದ ನಿಶ್ಚಯದಿಂದ ಸಾರಿ ಹೇಳ್ತಾರೆ ಪರಮಾತ್ಮ ಒಬ್ಬನೇ ಪರಮಾತ್ಮ ಒಬ್ಬನೇ ಅಂತ ನಂಬಿದವರು ಹಲವರು ಈ ಜಗತ್ತಿನಲ್ಲಿದ್ದಾರೆ ಎರಡನೇ ಗುಂಪಿನ ಜನರಿಗೂ ಏನಿಲ್ಲ ಇಲ್ಲ ಜಗತ್ತನಂತ ಜಗತ್ತಿನ ರಚನೆಗಳನಂತ ಅಂದಮೇಲೆ ಪರಮಾತ್ಮನು ಅನಂತ ಪರಮಾತ್ಮನ ರೂಪ ಅನಂತ ಎಷ್ಟು ವಸ್ತು ವೈಭವಗಳು ಏನೆಲ್ಲ ರೂಪಗಳಿವೆ ಅವೆಲ್ಲ ಪರಮಾತ್ಮನ ರೂಪವೇ ಅರ್ಥಾತ್ ಇದು ಪರಮಾತ್ಮ ಅದು ಪರಮಾತ್ಮ ಇದು ಪರಮಾತ್ಮ ಎಲ್ಲವನ್ನೂ ಪರಮಾತ್ಮ ಅಂತ ಸಾರಿ ಸಾರಿ ಹೇಳುವ ಪರಮಾತ್ಮ ಅನೇಕರು ಅನ್ನುವಂತಹ ಒಪ್ಪುವಂತಹ ವಿಶೇಷವಾದಂಥ ಇನ್ನೊಂದು ಗುಂಪಿನವರು ಮೂರನೇ ಗುಂಪಿನವರು ಇಂದಿನ ವಿಜ್ಞಾನದ ಬಹಳಷ್ಟು ತಿಳಿದುಕೊಂಡು ವಿಜ್ಞಾನದ ಹತ್ತಿ ಮಾಡರ್ನೈಸೇಷನ್ ಎನ್ನುವಂಥ ಶಬ್ದವನ್ನು ಕಲೆ ಹಾಕಿಕೊಂಡು ಪರಮಾತ್ಮನೇ ಇಲ್ಲ ಅಂತ ಹೇಳುವಂಥ ಗುಂಪಿನವರು ನಾಸ್ತಿಕ ಗುಂಪಿನವ್ರು ಈ ಕಾಲದಲ್ಲಿ ನೀವು ಪರಮಾತ್ಮ ಅಂತ ಹೇಳ್ತೀರಲ್ಲ ಪರಮಾತ್ಮನೇ ಇಲ್ಲ ಅಂತ ಹೇಳುವಂಥ ಗುಂಪಿನವರು ನಾಲ್ಕನೇದವ್ರು ಇದ್ದಾರೆ ಅವ್ರು ಹೇಳ್ತಾರೆ ಇಲ್ಲ ಪರಮಾತ್ಮ ಒಬ್ಬನೇ ಅಂತ ಅವ್ರಿಗೆ ವಾದಿಸ್ತಾರೋ ಎಸ್ ಪರಮಾತ್ಮ ಒಬ್ಬನೇ ಅಂತಲೇ ಒಪ್ಕೊತಾರೆ ಇಲ್ಲಿಲ್ಲ ಪರಮಾತ್ಮನ ರೂಪ ಅನೇಕ ಅನ್ನೋರಿಗೆ ಹೌದು ಪರಮಾತ್ಮನ ರೂಪ ಅನೇಕ ಅಂತಾನೆ ಅಂತ ಒಪ್ಕೊತಾರೆ ಇಲ್ಲ ಪರಮಾತ್ಮನೇ ಇಲ್ಲ ಅಂದರೆ ಪರಮಾತ್ಮ ಇಲ್ಲಿ ಬಿಡು ಅಂತ ಒಪ್ಕೊಂತಾರೆ ನಾಲ್ಕನೇ ಗುಂಪಿನವರು ಕನ್ಫ್ಯೂಷನ್ ಗುಂಪಿನವರು ಕೆಲವೊಬ್ರು ಒಂದನೇ ಗುಂಪಿನಲ್ಲಿರ್ಬೋದು ಕೆಲವರು ಎರಡನೇ ಗುಂಪಿನಲ್ಲಿರ್ಬೋದು ಕೆಲವೊಬ್ರು ಮೂರನೇ ಗುಂಪಿನಲ್ಲಿ ಸ್ಥಿರವಾಗಿರ್ಬೋದು ಅದೇ ನೀವು ವಿಚಾರ ಮಾಡಿ ನೀವು ಯಾವ ಗುಂಪಿನಲ್ಲಿದ್ದೀವಿ ನಾವು ನೀವೆಲ್ಲ ಯಾವ ಗುಂಪಿನಲ್ಲಿದ್ದೀವಿ ಒಂದನೇ ಗುಂಪು ಎರಡನೇ ಗುಂಪು ವಿಶ್ವದಲ್ಲಿರುವಂಥ ಬಹುಸಂಖ್ಯಾತರು ಇಂದಿನ ಸಮಯದಲ್ಲಿ ಇರುವಂಥದ್ದು ಮೋಸ್ಟ್ ಪ್ರೊಬಬ್ಲಿ ನಾಲ್ಕನೇ ಗುಂಪು ಕನ್ಫ್ಯೂಷನ್ ಒಂದು ಎರಡು ಮೂರು ಗೊತ್ತಿಲ್ಲ ಕನ್ಫ್ಯೂಷನ್ ಗುಂಪಿನವರು ಇಂತಹ ಗೊಂದಲಿತ ಮನಕ್ಕೆ ಆಧ್ಯಾತ್ಮಿಕ ಜ್ಞಾನವೇ ಸತ್ಯ ಪ್ರಕಾಶವನ್ನು ಸತ್ಯ ನಿವಾರಣೆಯನ್ನು ಹೇಳುವಂಥದ್ದಾಗಿದೆ ಹಾಗಾದರೆ ಪರಮಾತ್ಮನ ರೂಪ ಹೇಗಿದೆ ಪರಮಾತ್ಮ ಯಾರು ಪರಮಾತ್ಮ ಎಷ್ಟು ಜನ ಇದ್ದಾರೆ ವಿಶ್ವದ ಯಾವುದೇ ಭಾಷೆಯ ಯಾವುದೇ ಡಿಕ್ಷನರಿಯನ್ನು ನೀವು ಓಪನ್ ಮಾಡಿರಿ ಯಾವ ಡಿಕ್ಷನರಿಯಲ್ಲೂ ಸಹಿತ ಪರಮಾತ್ಮ ಎನ್ನುವ ಶಬ್ದಕ್ಕೆ ಬಹುವಚನ ಇಲ್ಲ ಪ್ಲ್ಯೂರಲ್ ಇಲ್ಲ ಒಂದು ಚೇರ್ ಅಂದರೆ ಕುರ್ಚಿ ಇದೆ ಅಂದರೆ ಅದಕ್ಕೆ ಕುರ್ಚಿಗಳು ಅಂತ ಹೆಸರಿಡ್ತೀವಿ ಗಿಡ ಮರ ಗಿಡ ಮರಗಳು ಅದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ಬಹುವಚನ ಇದೆ ಆದರೆ ಪರಮಾತ್ಮ ಭಗವಂತ ಎನ್ನುವ ಶಬ್ದಕ್ಕೆ ಬಹುವಚನ ಭಾರತೀಯ ಶಾಸ್ತ್ರ ಅಷ್ಟೇ ಅಲ್ಲ ವಿಶ್ವದ ಯಾವುದೇ ಭಾಷೆಯ ಡಿಕ್ಷನರಿಯಲ್ಲಿ ಇಲ್ಲ ಯಾಕೆಂದರೆ ಪರಮಾತ್ಮ ಇರುವುದೇ ಒಬ್ಬನು ಎರಡನೇ ಪರಮಾತ್ಮ ಇದ್ರೆ ಪರಮಾತ್ಮಗಳು ಅಂತ ಅನ್ಬೋದಿತ್ತೋ ಏನೋ ಇಲ್ಲಲ್ಲ ಅದಕ್ಕೊಬ್ಬನೇ ಪರಮಾತ್ಮ ಅನಂತ ಅನಂತ ರೂಪದಲ್ಲಿ ನಾವು ಪರಮಾತ್ಮನನ್ನು ಪೂಜಿಸ್ತೀವಿ ಎಷ್ಟು ಮಟ್ಟಿಗೆ ಅಂದರೆ ಸೋಮವಾರ ಬಂದರೆ ಒಂದು ಗುಡಿಗೆ ಹೋಗ್ತೀವಿ ಮಂಗಳವಾರ ಬಂದರೆ ಇನ್ನೊಂದು ಗುಡಿಗೆ ಹೋಗ್ತೀವಿ ಒಂದೊಂದು ವಾರಕ್ಕೆ ಒಂದೊಂದು ದೇವರುಗಳನ್ನು ಸ್ಪೆಷಾಲಿಸ್ಟ್ ಮಾಡ್ಕೊಂಡಿದ್ವಿ ಯಾವ ರೀತಿ ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಂದೊಂದು ದೇಹದ ರೋಗಕ್ಕೆ ಒಬ್ಬೊಬ್ಬ ಡಾಕ್ಟರ್ ಸ್ಪೆಷಾಲಿಸ್ಟ್ ಇರ್ತಾರೋ ಹಲ್ಲಿಗೆ ಬೇರೆ ಸ್ಪೆಷಾಲಿಸ್ಟ್ ಕಣ್ಣಿಗೆ ಬೇರೆ ಸ್ಪೆಷಾಲಿಸ್ಟ್ ಹಾಗೆ ಈ ಈಗಿನ ಕಾಲದಲ್ಲಿ ಎಲ್ಲ ಡಿಪಾರ್ಟ್ಮೆಂಟಿಗೆ ಒಬ್ಬೊಬ್ಬರು ದೇವರಿದ್ದಾರೆ ಲೌಕಿಕವಾದಂತಹ ಸರ್ಕಾರದಲ್ಲಿ ಹೇಗೆ ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಬ್ಬೊಬ್ಬರು ಮಿನಿಸ್ಟರ್ ನೋಡ್ಕೊಳ್ತಾರೋ ಹಾಗೆ ನಮ್ಮ ಜೀವನದ ಒಂದೊಂದು ಡಿಪಾರ್ಟ್ಮೆಂಟಿನ ಪ್ರಾಬ್ಲಮ್ಸಿಗೆ ಒಂದೊಂದು ದೇವರುಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ರೊಕ್ಕದ ಪ್ರಾಬ್ಲಮಿಗೆ ಒಬ್ಬ ದೇವರನ್ನು ಅಥವಾ ಆರೋಗ್ಯದ ಪ್ರಾಬ್ಲಮಿಗೆ ಡಾಕ್ಟ್ರ್ ಒಬ್ಬ ಇದ್ದಾನೆ ವೈದ್ಯನಾಥ ವೈದ್ಯನಾಥಂತನೇ ಹೆಸರು ಇಟ್ಟುಕೊಂಡಿರುವಂತಹ ಸ್ಪೆಷಲ್ ದೇವರನ್ನು ಪೂಜಿಸ್ತಾರೆ ಅಷ್ಟೇ ಅಲ್ಲ ಮತ್ತೆ ಬೇಕಪ್ಪ ಸೌಂದರ್ಯತೆಗೆ ಅಂದರೆ ಪಾರ್ವತಿ ದೇವಿಯನ್ನು ಪೂಜಿಸ್ತಾರೆ ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಂದೊಂದು ದೇವ್ರುಗಳನ್ನು ಮಾಡ್ಕೊಂಡಿದ್ವಿ ಈ ರೀತಿ ಅನೇಕರನ್ನು ಪೂಜಿಸಿದರೆ ನಮ್ಗೆ ರಿಸಲ್ಟ್ ಏನಪ್ಪ ವಾಟ್ ಹ್ಯಾಪನ್ಸ್ ಇದಾರ ಇಷ್ಟು ಜನ ಜಸ್ಟ್ ನಾವು ಯೋಚನೆ ಮಾಡೋಣ ಒಂದು ಬಾರಿ ಒಬ್ಬ ಮರ ಕಡಿಯೋನು ಕಾಡಿನಲ್ಲಿ ಮರ ಕಡಿತಾ ಇದ್ದ ಆ ಯಾವ ಮರ ಕಡಿತಿದ್ನೋ ಅವನು ಯಾವ ಟೊಂಗೆ ಮೇಲೆ ಕುತ್ಕೊಂಡಿದ್ನೋ ಅದು ಬಹಳ ಲೂಸ್ ಇತ್ತು ಅವನು ಅದನ್ನು ಹಿಡ್ಕೊಂಡು ಜೋತಾಡ್ತಾ ಇದ್ದ ಇನ್ನೇನು ಕೆಳಗಡೆನೆ ಬೀಳೋನಿದ್ದ ಆಳವಾದ ತೆಗ್ಗಿತ್ತು ಕಾಡಿನಲ್ಲಿ ಯಾರೂ ಅವನಿಗೆ ಸಹಾಯಕ್ಕೆ ಬರೋರಿರಲಿಲ್ಲ ಅಷ್ಟೊತ್ತಿಗೆ ಅವನು ಬಹಳಷ್ಟು ಒದ್ದಾಡ್ತಾ ಇದ್ದ ಏನು ಮಾಡಬೇಕು ಇಂಥ ಪರಿಸ್ಥಿತಿಯಲ್ಲಿ ಯಾರನ್ನಪ್ಪ ನನ್ನ ಸಹಯೋಗಕ್ಕೆ ಕರೆಯೋದು ಅವನಿಗೆ ಅವನ ದೇವರ ಮನೆಯಲ್ಲಿರುವಂತಹ ಫೋಟೋಗಳು ನೆನಪಂತು ಅವನ ಫೋಟೋ ಫಸ್ಟ್ ಫೋಟೋ ಒಂದು ದೇವ್ರ ಮನೇಲಿ ಇದ್ದಿದ್ದು ಕೃಷ್ಣ ಅಷ್ಟೊತ್ತಿಗೋನು ಜಪ ಮಾಡ್ಲಿಕ್ಕೆ ಶುರು ಮಾಡಿದ ಹರೇ ಕೃಷ್ಣ ಶ್ರೀ ಕೃಷ್ಣ 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 ಶ್ರೀ ಹರೇ ಆಗ ಕೃಷ್ಣ ಬರಬೇಕು ಕೃಷ್ಣ ಅಂದ್ಕೊಂತಾನೆ ನನ್ನ ನನ್ನ ಭಕ್ತ ನನ್ನ ಕಷ್ಟದಲ್ಲಿದ್ದಾನೆ ನಾನು ಕಾಪಾಡಬೇಕು ಅಂತ ಹೇಳಿ ಆವಾಗ ಇವನು ಕೃಷ್ಣನ ಇನ್ನೇನು ಓಡಿ ಬಂದು ಇವನ್ನ ಹೆಲ್ಪ್ ಮಾಡಬೇಕು ಎತ್ತಿಡಿಬೇಕು ಅನ್ನೋಷ್ಟೊತ್ತಿಗೆ ಅವನು ಕೃಷ್ಣನ ಜಪ ಮುಗಿಸಿ ಸೆಕೆಂಡ್ ಫೋಟೋ ದೇವ್ರ ಮನೆ ನೆನಪು ಮಾಡ್ಕೊಂಡ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ಇನ್ನು ರಾಮ ರಾಮ ಅಂತಿದ್ದಾನಲ್ಲ ಇವನು ಕೃಷ್ಣ ನೋಡ್ತಾನೆ ಅಯ್ಯೋ ಇವ್ ರಾಮನ್ ಕರಿತಿದ್ದಾನಲ್ಲ ಅಂತ ಅನ್ಕೊಂಡು ಅವನು ದೂರದಿಂದಲೇ ವಾಪಸ್ ಹೋಗ್ತಾನೆ ರಾಮ ಬಂದು ಹೆಲ್ಪ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಅವನು ಜೈ ಹನುಮಾನ್ ಜೈ ಹನುಮಾನ್ ಅಂತ ಶುರು ಮಾಡ್ತಾನೆ ಈ ರೀತಿ ಕೊನೆ ಒಬ್ರಾದ್ಮೇಲೆ ಒಬ್ರಾದ್ಮೇಲೆ ಒಬ್ಬರನ್ನು ಕರಿತಾ ಕೊರಿ ಕರಿತಾ ಯಾರು ಹೆಲ್ಪ್ ಮಾಡದೆ ಅವ್ನ ಕೆಳಗೆ ಬೀಳಲೇಬೇಕಾಗ್ತದೆ ಅದು ಕೇವಲ ಅವನ ಕಥೆಯಲ್ಲ ಅದೆಲ್ಲ ನಮ್ಮ ಕತೆ ನಾವು ಅನೇಕರನ್ನು ಹಿಡದರೆ ಅನೇಕರನ್ನು ಪೂಜಿಸಿದರೆ ಯಾರಿಂದಲೂ ನಮಗೆ ಪ್ರಾಪ್ತಿ ಸಿಗುವುದಿಲ್ಲ ನಮ್ಮ ಪ್ರೀತಿ ಅನೇಕ ಕಡೆ ಹರಿಹಂಚೋದರೆ ಪ್ರಾಪ್ತಿ ಹೆಂಗೆ ತಾನೇ ನಮಗೆ ಏಕರಸವಾಗಿ ಹರಿದು ಬರ್ತದೆ ಅದಕ್ಕೋಸ್ಕರ ವಿಶೇಷವಾಗಿ ನಾವು ಒಬ್ಬ ಪರಮಾತ್ಮನನ್ನೇ ಧ್ಯಾನಿಸಿದರೆ ಒಬ್ಬ ಪರಮಾತ್ಮನನ್ನೇ ತಿಳಿದುಕೊಂಡರೆ ಒಬ್ಬ ಪರಮಾತ್ಮನ ಜೊತೆಗೆ ಬುದ್ಧಿ ಜೋಡಿಸಿದರೆ ಅವನಿಂದ ಸಂಪೂರ್ಣ ಶಕ್ತಿಗಳು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಪರಮಾತ್ಮ ಅನಂತ ಅಂತ ಪೂಜಿಸ್ತಾ ಪೂಜಿಸ್ತಾ ಅನೇಕರ ಕಡೆಗೆ ನಮ್ಮ ಬುದ್ಧಿ ಹರಡಿ ಕೊನೆಗೆ ಭಕ್ತಿ ಅಂದ್ರೇ ಏಕರಸ ಪ್ರೀತಿ ಭಕ್ತಿ ಅಂತಂದ್ರೇ ಏಕಾಗ್ರ ಪೂಜೆ ಅಲ್ಲಿ ಏಕರಸನೂ ಇಲ್ಲ ಏಕಾಗ್ರನೂ ಇಲ್ಲ ಬಹುದೇ ಉಪಾಸನೆ ಅಲ್ಲಿ ಬೆಳೆದು ನಿಂತುಬಿಟ್ಟಿದೆ ಅದಕ್ಕೆ ಒಂದು ಸರಿ ಬಸವಣ್ಣನವರು ಚಿಕ್ಕವರಿದ್ದಾಗ ಭಾಳ ಚಿಕ್ಕವರಿದ್ದಾಗ ಅಪ್ಪಾಜಿ ಭಾಳಷ್ಟು ಮೂರ್ತಿಗಳನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು ಅವಾಗ ಅವರು ಅವ್ರಿಗೆ ಹೇಳಿದ್ರು ನೋಡಪ್ಪ ನಾನು ಅನೇಕ ಮೂರ್ತಿಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ನನಗೆ ಈ ಮೂರ್ತಿಗಳನ್ನು ಪೂಜೆ ಮಾಡಲಿಕ್ಕೆ ಸ್ವಚ್ಛ ನೀರು ಬಾ ಆಗಿನ ಕಾಲದಲ್ಲಿ ಏನು ನಲ್ಲಿ ಆನ್ ಮಾಡಿದ ತಕ್ಷಣ ನೀರು ಬರುವಂಥ ಸಿಸ್ಟಮ್ ಇರಲಿಲ್ಲ ಅಲ್ಲಿ ಕೆರೆ ದಂಡೆಗೋ ಅಥವಾ ಎಲ್ಲೋ ಕಡೆ ಹೋಗಿ ತೆಗ್ಗು ತೋಡಿ ಶುದ್ಧ ನೀರನ್ನು ತೊಗೊಂಡು ಬಂದು ಪೂಜೆಗಳನ್ನು ಮಾಡ್ತಿದ್ರು ಆಯಿತು ಬಸವಣ್ಣನವ್ರು ನೀರು ತರ್ತಾರ ಅಂತ ಹೇಳಿ ವೆಯ್ಟ್ ಮಾಡಿದರು ವೆಯ್ಟ್ ಮಾಡಿದರು ಅಪ್ಪಾಜಿ ವೆಯ್ಟ್ ಮಾಡಿ ಕೊನೆಗೆ ತಾವೇ ಎಲ್ಲಿಂದೋ ನೀರು ತಗೊಂಡು ಬಂದು ಎಲ್ಲ ಪೂಜೆ ಮಾಡಿ ವಾಪಸ್ ಹೊರಗಡೆ ಬರ್ತಾರೆ ಮನೆ ಅಂಗಳದಲ್ಲಿ ಎಲ್ಲ ಸಣ್ಣ 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 ತೆಗ್ಗು ತಗೊಂಡು ಕುಂತಿದ್ದ ಬಸವಣ್ಣ ಸಣ್ಣ ಮಗು ಸಣ್ಣ 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 ತೆಗ್ಗುಗಳನ್ನು ಗುಂಡಿಗಳನ್ನು ತೋಡಿಕೊಂಡು ಕುಂತಿದ್ರು ಯಾಕೆ ಇಷ್ಟೊಂದು ಗುಂಡಿಗಳನ್ನು ತೊಡಿದೀಯಾ ಅಂತ ಅವರ ಅಪ್ಪಾಜಿ ಕೇಳಿದಾಗ ಅವ್ರು ಹೇಳಿದರು ಅಲ್ಲಪ್ಪಾಜಿ ನೀವೇ ನೀರು ಹೇಳಿ ಹೇಳಿದ್ರಲ್ಲ ಶುದ್ಧ ನೀರು ಬೇಕಲ್ಲ ಅದಕ್ಕೆ ನಾನು ತೆಗಿಲಿಕ್ಕೆ ಶುದ್ಧ ನೀರಿಗೋಸ್ಕರ ಒಂದು ತೆಗ್ಗು ತೆಗೆದೆ ಅದು ಬರಲಿಲ್ಲ ಮತ್ತಿನ್ನೊಂದು ಸಣ್ಣ ತೆಗ್ಗು ತೆಗ್ದೆ ಅದರಲ್ಲೂ ನೀರು ಬರಲಿಲ್ಲ ಮತ್ತಿನ್ನೊಂದು ಸಣ್ಣ ಗುಂಡಿ ತೆಗೆದೆ ಅದರಾಗೂ ನೀರು ಬರಲಿಲ್ಲ ಹಾಗೆ ಸಣ್ಣ ಸಣ್ಣ ಗುಂಡಿಗಳಂತ ಹೇಕತ್ತೀನಿ ಯಾವುದ್ರಾಗೂ ನೀರು ಬರ್ತಾಯಿಲ್ಲ ಅದಕ್ಕೆ ಬಸವಣ್ಣನವರ ಅಪ್ಪಾಜಿ ಹೇಳ್ತಾರೆ ಅಲ್ಲಪ್ಪ ನೀ ಇಷ್ಟಿಷ್ಟೇ ಸಣ್ಣ ಸಣ್ಣ ಗುಂಡಿಗಳನ್ನು ತೆಗೆಯೋ ಬದಲು ಒಂದೇ ಗುಂಡಿಯನ್ನು ಆಳವಾಗಿ ನೀನು ತೆಗೆದು ಬಿಟ್ಟಿದ್ದರೆ ಇಷ್ಟೊತ್ತಿಗೆ ನಿನಗೆ ನೀರು ಸಿಕ್ಕಿಬಿಡ್ತಿತ್ತಲ್ಲ ಅಷ್ಟೊತ್ತಿಗೆ ಬಸವಣ್ಣನವ್ರು ಹೇಳ್ತಾರೆ ಅಪ್ಪಾಜಿ ನೀ ಇಷ್ಟೊಂದು ಮೂರ್ತಿಗಳನ್ನು ಇಟ್ಕೊಂಡು ಪೂಜೆ ಮಾಡೋಕ್ಕಿಂತ ಒಬ್ಬನನ್ನೇ ಹಿಡಿದು ಬಿಟ್ಟಿದ್ರೆ ನಿನಗೆ ಇಷ್ಟೊತ್ತಿಗೆ ಮುಕ್ತಿ ಸಿಕ್ಕಿಬಿಡ್ತಿತ್ತಲ್ಲ ಈ ರೀತಿ ನಾವು ಒಬ್ಬ ಪರಮಾತ್ಮನನ್ನು ಬಿಟ್ಟು ಅನೇಕರನ್ನು ಹಿಡಿದು ಕೊನೆಗೆ ಯಾರಿಂದಲೂ ಏನು ಪ್ರಾಪ್ತಿಯಾಗದೆ ತಿರುಗಾಡ್ತೀವಿ ಒಂದಿನ ಕಲ್ಲುನಾಗರನ್ನು ಪೂಜಿಸ್ತೀವಿ ಒಂದಿನ ಗಿಡ ಮರಗಳನ್ನು ಪೂಜಿಸ್ತೀವಿ ಇನ್ನೊಂದು ದಿನ ಈ ಜಗತ್ತಿನಲ್ಲಿ ಪರಮಾತ್ಮನ ಬಗ್ಗೆ ಅನೇಕರು ಅನೇಕ ಮಾತು ಹೇಳ್ತಾ ಕೊನೆಗೆ ನಾನೇ ಪರಮಾತ್ಮ ಅಂತ ಹೇಳೋರು ಇದ್ದಾರೆ ಪರಮಾತ್ಮನಿಗೋಸ್ಕರ ದೇಹವನ್ನು ದಂಡಿಸಿ ಹಠಯೋಗ ಧ್ಯಾನಗಳನ್ನು ಮಾಡೋರು ಇದ್ದಾರೆ ಆದರೆ ಸರಿಯಾದಂಥ ಪರಮಾತ್ಮನ ಪರಿಚಯ ಯಾರೂ ಇಲ್ಲ ನೆಕ್ಸ್ಟ್ ಪರಮಾತ್ಮ ಇಲ್ವೇ ಇಲ್ಲ ಅಂತ ಹೇಳುವಂಥ ಗುಂಪಿಗೆನೂ ಕೊರತೆ ಇಲ್ಲ ಪರಮಾತ್ಮ ಇದ್ದಾನೆ ಆದರೆ ಇಲ್ಲ ಅಂತ ಯಾಕಂತೀವಿ ಅಂದರೆ ಅವನು ಕಣ್ಣಿಗೆ ಕಾಣಂಗಿಲ್ಲ ಕಣ್ಣಿಗೆ ಕಾಣಂಗಿಲ್ಲ ಅಂದ ತಕ್ಷಣ ಅವನು ಇಲ್ಲ ಅಂತ ಅರ್ಥಲ್ಲ ಕಣ್ಣಿಗೆ ಕಾಣಂಗಿಲ್ಲ ಅಂದ ತಕ್ಷಣ ಅದು ಎಕ್ಸಿಸ್ಟೆನ್ಸ್ನಲ್ಲೇ ಇಲ್ಲ ಅಂತ ಅರ್ಥ ಅಲ್ಲ ನೋಡುವ ವಿಧಿ ನೋಡುವ ವಿಧಾನ ಬೇರೆ ಬೇರೆ ಇರ್ತದೆ ಬ್ಯಾಕ್ಟೀರಿಯಾ ಕಣ್ಣಿಗೆ ಕಾಣಂಗಿಲ್ಲ ವೈರಸ್ ಕಣ್ಣಿಗೆ ಕಾಣಂಗಿಲ್ಲ ಮಾಲಿಕ್ಯೂಲ್ ಕಣ್ಣಿಗೆ ಕಾಣಂಗಿಲ್ಲ ಅಣುಗಳು ಕಣ್ಣಿಗೆ ಕಾಣಂಗಿಲ್ಲ ಕಣ್ಣಿಗೆ ಕಾಣಂಗಿಲ್ಲ ಅಂದ ತಕ್ಷಣ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ ಅದನ್ನ ನೋಡೋಕೊಂದು ಮೆಥಡ್ ಇದೆ ಬ್ಯಾಕ್ಟೀರಿಯಾ ನೋಡಲಿಕ್ಕೆ ಮೈಕ್ರೋಸ್ಕೋಪ್ ಇದೆ ಮೊಲೆಕ್ಯೂಲ್ ನೋಡಲಿಕ್ಕೆ ಕಂಪೌಂಡ್ ಮೈಕ್ರೋಸ್ಕೋಪ್ ಇದೆ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಇದೆ ನೋಡುವಂಥ ವಿಧಿ ನೋಡುವಂತಹ ಸಾಧನ ನೋಡುವಂಥ ಮೆಥಡ್ಸ್ ಚೇಂಜ್ ಇರ್ಬೋದು ಕಾಣಂಗಿಲ್ಲ ಅಂದ ತಕ್ಷಣ ಇಲ್ಲ ಅಂತ ಅರ್ಥ ಅಲ್ಲ ಇದ್ದಾನೆ ಪರಮಾತ್ಮ ಅದಕ್ಕೂ ನೋಡೋಕ್ಕೊಂದು ಸ್ಪೆಷಲ್ ವಿಧಿ ಇದೆ ಸ್ಪೆಷಲ್ ಮೆಥಡ್ ಇದೆ ಪರಮಾತ್ಮ ಅವನನ್ನು ನೋಡಲಿಕ್ಕೆ ಸಿಗದಿರುವ ಕಾರಣದಿಂದ ಅನೇಕರು ಇಂದಿನ ಕಾಲದ ಸಮಾಜ ನಡೆಯುತ್ತಿರುವಂಥ ಘಟನೆಗಳನ್ನು ನೋಡಿ ಏನಪ್ಪ ಪರಮಾತ್ಮನೇ ಇಲ್ವೇನೋ ಅಂತ ಹೇಳ್ತಾರೆ ಸರಿ ಒಬ್ಬ ವಿಜ್ಞಾನಿ ಒಬ್ಬ ಶಾಲಾ ಟೀಚರ್ ಸೈನ್ಸ್ ಟೀಚರ್ ಅವನು ಮಕ್ಕಳಿಗೆ ಒಂದು ಪಾಠ ಮಾಡ್ತಾ ಇದ್ದ ಕಣ್ಣಿಗೆ ಕಂಡದ್ದಷ್ಟೇ ಸತ್ಯ ಕಾಣಲಾರದಿಲ್ಲ ಅಷ್ಟೊತ್ತಿಗೆ ಪಾಠ ಮಾಡ್ತಾ ಮಾಡ್ತಾ ಅವನೊಂದು ಮಕ್ಕಳಿಗೆ ಪ್ರಶ್ನೆ ಕೇಳ್ದ ನೋಡ್ರಿ ಮಕ್ಕಳೇ ನಿಮಗೆ ಟೇಬಲ್ ಕಾಣಿಸ್ತದ ಹಾಂ ಕಾಣಿಸ್ತದೆ ಸರ್ ಹಾಗಾದರೆ ಟೇಬಲ್ ಇದೆ ಅಂತ ಅರ್ಥ ಮಕ್ಕಳೇ ನಿಮಗೆ ಚಾಕ್ ಪೀಸ್ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆ ಹಾಗಾದರೆ ಚಾಕ್ ಪೀಸ್ ಇದೆ ಅಂತ ಅರ್ಥ ಮಕ್ಕಳೇ ನಿಮಗೆ ಬ್ಲ್ಯಾಕ್ ಬೋರ್ಡ್ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆ ಹಾಗಾದರೆ ಕಣ್ಣಿಗೆ ಕಾಣ್ತಿದೆಯಲ್ವಾ ಅದಕ್ಕೆ ಬ್ಲ್ಯಾಕ್ ಬೋರ್ಡ್ ಇದೆಯಾ ಅಂತ ಅರ್ಥ ನೆಕ್ಸ್ಟ್ ಮಕ್ಕಳಿಗೆ ಕೇಳ್ತಾನೆ ಮಕ್ಕಳೇ ನಿಮಗೆ ಪರಮಾತ್ಮ ಕಾಣ್ತಾನ ಕಾಣಂಗಿಲ್ಲ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತಂದಮೇಲೆ ಪರಮಾತ್ಮ ಇಲ್ಲ ಅಂತ ಹೇಳ್ಕೊಟ್ಟ ಈ ರೀತಿ ಹೇಳುವಾಗ ಒಬ್ಬ ಸ್ಟೂಡೆಂಟ್ ಬಹಳ ನಶೆಯಿಂದ ಬಂದ ಸರ್ ನಾನು ಪರಮಾತ್ಮನ ಬಗ್ಗೆ ಒಂದಿಷ್ಟು ಮಾತಾಡ್ತೀನಿ ಆಯಿತಪ್ಪ ಮಾತಾಡು ಆವಾಗ ಅವನು ಕೇಳ್ತಾನೆ ಫ್ರೆಂಡ್ಸಿಗೆ ಫ್ರೆಂಡ್ಸ್ ನಿಮಗೆ ಚೇರ್ ಕಾಣ್ತಾ ಇದೆಯಾ ಕಾಣಿಸ್ತಾ ಇದೆ ಹಾಗಾದರೆ ಚೇರ್ ಇದೆ ಅಂತ ಅರ್ಥ ಅವ್ನು ನೆಕ್ಸ್ಟ್ ಕ್ವಶನ್ ಕೇಳ್ತಾನೆ ಫ್ರೆಂಡ್ಸ್ ನಿಮಗೆ ಚೇರ್ ಮೇಲೆ ಕುರ್ ಕುಳಿತಿರುವ ಸರ್ ಕಾಣ್ತಾ ಇದ್ದಾರಾ ಹಾ ಕಾಣ್ತಾ ಇದ್ದಾರೆ ಹಾಗಾದರೆ ಸರ್ ಇದೆಯಾ ಇದ್ದಾರೆ ಅಂತ ಅರ್ಥ ಫ್ರೆಂಡ್ಸ್ ನಿಮಗೆ ಸರ್ದು ರೈಟ್ ಹ್ಯಾಂಡ್ ಕಾಣ್ತಾ ಇದೆಯಾ ಕಾಣ್ತಾ ಇದೆ ಹಾಗಾದರೆ ಸರ್ಗೆ ಬಲ್ಗೈ ಇದೆ ಅಂತ ಅರ್ಥ ಫ್ರೆಂಡ್ಸ್ ನಿಮ್ಗೆ ಸರ್ದು ಬುದ್ಧಿ ಕಾಣ್ತಾ ಇದೆಯಾ ಫ್ರೆಂಡ್ಸ್ ಎಲ್ಲ ಸ್ಪಷ್ಟವಾಗಿ ಉತ್ತರ ಇಲ್ಲ ಕಾಣ್ತಾ ಇಲ್ಲ ಹಾಗಾದರೆ ಸರ್ಗೆ ಬುದ್ಧಿ ಇಲ್ಲ ಅಂತ ಅರ್ಥ ಅಂದರೆ ಸರ್ಗೆ ಬುದ್ಧಿ ಇಲ್ಲ ಅಂತ ಅರ್ಥ ಅಲ್ಲ ಕಣ್ಣಿಗೆ ಕಂಡದ್ದು ಅಷ್ಟೇ ಸತ್ಯ ಅಲ್ಲ ಕಾಣಲಾರದ್ದು ಕೆಲವೊಂದು ಸತ್ಯತೆ ಇದೆ ದೃಶ್ಯ ವಿಜ್ಞಾನ ಎಷ್ಟು ಸತ್ಯವೋ ಅದೃಶ್ಯ ವಿಜ್ಞಾನವೂ ಅಷ್ಟೇ ಸತ್ಯ ಆಧ್ಯಾತ್ಮಿಕತೆ ಅನ್ನೋದು ಒಂದು ಅದೃಶ್ಯ ವಿಜ್ಞಾನ ಆಗಿದೆ ಸ್ಪಿರಿಚ್ಯಾಲಿಟಿ ಈಸ್ ದ ಹೈಯೆಸ್ಟ್ ಸೈನ್ಸ್ ಸೈನ್ಸ್ನಲ್ಲಿ ಅನೇಕ ಡಿಪಾರ್ಟ್ಮೆಂಟ್ಗಳಿವೆ ಶರೀರದ ಬಗ್ಗೆ ಎನೋಟಮಿಕಲಿ ಅಂಥ ಡಿಪಾರ್ಟ್ಮೆಂಟ್ ಫಿಸಿಯೋಲಾಜಿಕಲಿ ಅಂಥ ಡಿಪಾರ್ಟ್ಮೆಂಟ್ ಅದೇ ಪ್ರಾಣಿಗಳ ಬಗ್ಗೆ ಕಲೀಲಿಕ್ಕೆ ಹೋದರೆ ಅದಕ್ಕೆ ಝೂಲಾಜಿ ಅಂತಾರೆ ಅದೇ ರೀತಿ ಗಿಡ ಮರಗಳ ಬಗ್ಗೆ ವಿಜ್ಞಾನಕ್ಕೆ ಅದಕ್ಕೆ ಬಾಟನಿ ಅಂತ ಹೇಳ್ತಾರೆ ಕೆಮಿಕಲ್ಸ್ ಬಗ್ಗೆ ಕಲಿತರೆ ಅದಕ್ಕೆ ಕೆಮಿಸ್ಟ್ರಿ ಅಂತ ಕಲಿ ಹೇಳ್ತಾರೆ ಅದೇ ರೀತಿಯಾಗಿ ಯಾವುದಾದ್ರೂ ಎನರ್ಜಿ ಬಗ್ಗೆ ಕಲಿತರೆ ಅದಕ್ಕೆ ಫಿಸಿಕ್ಸ್ ಅಂತ ಕರೀತಾರೆ ಒಂದೊಂದು ಡಿಪಾರ್ಟ್ಮೆಂಟಿಗೆ ವಿಜ್ಞಾನ ಒಂದೊಂದು ಹೆಸರಿದೆ ಇಟ್ಟಿದೆ ಅದೇ ರೀತಿ ಅವಿನಾಶಿ ಚೇತನಗಳನ್ನು ಆಧ್ಯಾತ್ಮಿಕ ಚೇತನಗಳ ಡಿಪಾರ್ಟ್ಮೆಂಟಿಗೆ ಹೆಸರೇ ಸ್ಪಿರಿಚ್ಯಾಲಿಟಿ ಸ್ಪಿರಿಚ್ಯಾಲಿಟಿ ಆಧ್ಯಾತ್ಮಿಕತೆ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದಂಥ ವಿಜ್ಞಾನವಾಗಿದೆ ಆಧ್ಯಾತ್ಮಿಕತೆಯ ತಳಹದಿ ಇಲ್ಲದೆ ವಿಜ್ಞಾನ ಇವತ್ತಿಷ್ಟು ಫಾಸ್ಟಾಗಿ ಇಷ್ಟು ಸ್ಪೀಡಾಗಿ ಹೊಂಟಿದೆ ಅಂದರೆ ಮೋಸ್ಟ್ಲಿ ವಿಗ್ ಇವತ್ತಿನ ವಿಜ್ಞಾನಕ್ಕೆ ನಾವೆಲ್ಲಿ ತಲುಪ್ತೀವಿ ಅನ್ನೋದು ಗೊತ್ತಿಲ್ಲ ಆಧ್ಯಾತ್ಮಿಕ ತಳಹದಿ ಇಲ್ಲದಿರುವಂಥ ವಿಜ್ಞಾನ ಇವನ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್ ಸೈಂಟಿಸ್ಟ್ ಅವರು ಒಪ್ಪುದಿಲ್ಲ ಐನ್ಸ್ಟೈನ್ ಅವ್ರು ಹೇಳ್ತಾರೆ ಆಧ್ಯಾತ್ಮಿಕತೆ ವಿಜ್ಞಾನ ಇಲ್ಲದೆ ಇದ್ದರೆ ಆಧ್ಯಾತ್ಮಿಕ ಕುಂಟ ವಿಜ್ಞಾನ ಅದಕ್ಕೆ ಆಧ್ಯಾತ್ಮಿಕತೆ ಇಲ್ಲದಿದ್ದರೆ ವಿಜ್ಞಾನ ಕುರುಡ ಆಧ್ಯಾತ್ಮಿಕತೆ ಅನ್ನೋದೊಂದು ದಿಶಾದರ್ಶಕವಾಗಿದೆ ನಾನು ಎಲ್ಲಿ ಹೋಗಬೇಕು ನಾನು ಹೇಗಿರಬೇಕು ಅನ್ನೋದು ದಿಶಾದರ್ಶಕ ಆಧ್ಯಾತ್ಮಿಕತೆ ಹೇಳ್ತದೆ ಜೀವನ ಎನ್ನುವ ಯಾತ್ರೆಯಲ್ಲಿ ಆಧ್ಯಾತ್ಮಿಕತೆಯ ಜೊತೆ ಜೊತೆಗೆ ವಿಜ್ಞಾನ ಇಟ್ಕೋಬೇಕು ವಿಜ್ಞಾನ ಎನ್ನುವುದೊಂದು ವೇಗವರ್ಧಕ ಇದು ಸ್ಪೀಡಾಗಿ ಹೋಗ್ತದೆ ಜಗತ್ತಿನ ಅನೇಕ ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವೆ ಆ ಎಲ್ಲ ಅವರು ವಿಜ್ಞಾನದ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾರೆ ವಿಜ್ಞಾನದ ಒಂದೊಂದು ಡಿಪಾರ್ಟ್ಮೆಂಟಿನ ಒಂದೊಂದು ಬಿಲ್ಡಿಂಗ್ ಕಟ್ಟಿ ಸಾವಿರಾರು ಡಿಗ್ರಿಗಳನ್ನು ವಿದ್ವಾಂಸತ್ವವನ್ನು ಸರ್ಟಿಫಿಕೇಟ್ಸ್ಗಳನ್ನು ಕೊಡ್ತಾರೆ ಅದಕ್ಕೋಸ್ಕರ ಅವು ಎಲ್ಲವನ್ನು ಮೀರಿ ಅವು ಆಧ್ಯಾತ್ಮಿಕತೆಯನ್ನು ತಳಹದಿಯನ್ನ ಕಿತ್ತಿ ಹಾಕಿ ಕೊಡ್ತಾ ಇದ್ರು ವಿಜ್ಞಾನ ಎಷ್ಟೇ ಕಲಿಸಿದ್ರು ವಿಜ್ಞಾನ ವಿದ್ಯೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ವಿಜ್ಞಾನ ಜೀವನ್ ಮೌಲ್ಯವನ್ನ ಕಲಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಆಧ್ಯಾತ್ಮಿಕತೆ ಇಲ್ಲ ಆಧ್ಯಾತ್ಮಿಕತೆ ಅನ್ನುವಂಥದ್ದು ಪರಮಾತ್ಮ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಕೊಡ್ತಾ ಇದ್ದಾರೆ ಈಶ್ವರಿಯ ವಿಶ್ವವಿದ್ಯಾಲಯದ ವಿಶೇಷತೆ ಏನಂದರೆ ವಿಜ್ಞಾನದ ಸಲ ಸಕಲ ಸಲಕರಣೆಗಳನ್ನು ಯೂಸ್ ಮಾಡಿಕೊಂಡು ಆಧ್ಯಾತ್ಮಿಕತೆಯ ತಳಹದಿಯ ಮೇಲೆ ಸ್ವರ್ಗವನ್ನು ಕಟ್ಟುವುದು ಈಶ್ವರಿಯ ವಿಶ್ವವಿದ್ಯಾಲಯದ ವಿಶೇಷವಾದ ಗುರಿ ಇದೆ ಜಗತ್ತಿನ ಅನೇಕ ಇನ್ಸ್ಟಿಟ್ಯೂಷನ್ಗಳು ಕೇವಲ ವಿಜ್ಞಾನವನ್ನು ಬೋಧಿಸ್ತವೆ ಆಧ್ಯಾತ್ಮಿಕತೆಯನ್ನು ಟಚ್ ಮಾಡಲ್ಲ ಯಾಕೆಂದರೆ ಬೋಧಕರಿಗೇ ಅಲ್ಲಿ ಗೊತ್ತಿಲ್ಲ ಇನ್ನು ಅನೇಕ ಸಂಘ ಸಂಸ್ಥೆಗಳಿವೆ ಭಾರತದಾದ್ಯಂತ ಇವೆ ಕೇವಲ ಧರ್ಮ ಆಧ್ಯಾತ್ಮಿಕ ಧರ್ಮ ಆಧ್ಯಾತ್ಮಿಕ ಬೋಧಿಸ್ತಾ ಇದ್ದಾರೆ ಆದರೆ ಈಶ್ವರಿ ವಿಶ್ವವಿದ್ಯಾಲಯದ ಸ್ಪೆಷಾಲಿಟಿ ಏನಂತಂದರೆ ಆಧ್ಯಾತ್ಮಿಕತೆ ಮತ್ತು ವಿಜ್ಞಾನ ಎರಡು ಜೊತೆ ಜೊತೆಗೆ ಹೇಗೆ ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ವಿಜ್ಞಾನದವನ್ನು ಉಪಯೋಗಿಸಿಕೊಂಡು ಆಧ್ಯಾತ್ಮಿಕತೆಯಲ್ಲಿ ಹೆಂಗೆ ಮುಂದುವರಿಬೇಕು ಆಧ್ಯಾತ್ಮಿಕತೆಯಿಂದ ವಿಜ್ಞಾನವನ್ನು ಹೇಗೆ ಪರಿಶುದ್ಧಗೊಳಿಸಬೇಕು ವಿಜ್ಞಾನ ಪರಿಶುದ್ಧ ಆಗಬೇಕು ಆಧ್ಯಾತ್ಮಿಕ ಸ್ಪೀಡ್ ಆಗಬೇಕಾದ್ರೆ ಆಧ್ಯಾತ್ಮಿಕಕ್ಕೆ ವಿಜ್ಞಾನದ ಬಲ ಬೇಕು ವಿಜ್ಞಾನಕ್ಕೆ ಆಧ್ಯಾತ್ಮಿಕತೆಯ ಆಧಾರ ಬೇಕು ಇವೆರಡನ್ನ ಜೊತೆಗೆ ಇಟ್ಕೊಂಡು ಹೋಗ್ತಾ ಇದೆ ಈಶ್ವರಿಯ ವಿಶ್ವವಿದ್ಯಾಲಯ ಈ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ನೀಡಿ ಜಗತ್ತಿನ ಅತ್ಯಂತ ದೊಡ್ಡ ಒಗಟು ಅಂತ ಹೇಳ್ರಿ ಕಗ್ಗಂಟು ಅಂತ ಹೇಳಿರಿ ಇದಕ್ಕೆ ಉತ್ತರ ನೀಡ್ತಾ ಇದೆ ಉತ್ತರವನ್ನು ನೀಡಿ ಅನೇಕರ ಸಂಬಂಧವನ್ನು ಪರಮಾತ್ಮನ ಜೊತೆಗೆ ಬೆಸೆದು ಅನೇಕರ ದುರ್ಬಲರ ಮನಸ್ಸನ್ನು ಶಕ್ತಿಶಾಲಿ ಮಾಡ್ತಾ ಇದೆ ಪರಮಾತ್ಮ ಯಾರು ಎನ್ನುವಂಥ ಪ್ರಶ್ನೆಗೆ ಉತ್ತರ ಇವತ್ತು ಎಲ್ಲೇ ಹೋದರೂ ಏನೇ ಹೇಳಿದರೂ ಎಲ್ಲರೂ ತಮ್ಮ ಲೆವೆಲಿಗೆ ತಮಗೇನು ಅನ್ನಿಸ್ತದೋ ಅದನ್ನು ಹೇಳ್ತಾರೆ ವಿನಃ ಪರಮಾತ್ಮ ಹೆಂಗಿದ್ದಾನೆ ಅನ್ನೋದನ್ನು ಇಲ್ಲ ಯಾಕೆಂದರೆ ಎಲ್ಲರದು ನೋಡುವ ದೃಷ್ಟಿಕೋನಗಳು ಬೇರೆ ಬುದ್ಧಿ ಶೈಲಿಗಳು ಬೇರೆ ಎಲ್ಲರದು ಬೇರೆ ಬೇರೆ ಸಂಸ್ಕಾರಗಳಿರುವ ಕಾರಣ ತಮ್ಮ ತಮ್ಮ ಅನುಗುಣವಾಗಿ ಪರಮಾತ್ಮನನ್ನು ತಮ್ಮ ಆಂಗಲ್ನಲ್ಲಿ ಹೇಳ್ತಾರೆ ಪರಮಾತ್ಮ ಯಾರು ಅನ್ನೋದನ್ನು ಪರಮಾತ್ಮನೇ ಹೇಳಿದರೆ ಅದು ಸರಿಯಾದ ಪರಿಚಯ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮನೇ ತನ್ನ ಸತ್ಯ ಪರಿಚಯವನ್ನು ಹೇಳ್ತಾನೆ ಆ ಪರಮಾತ್ಮನ ಸತ್ಯ ಪರಿಚಯವನ್ನು ತಿಳಿದುಕೊಳ್ಳೋಣ ಜೊತೆಗೆ ನಮ್ಮ ಬುದ್ಧಿಯವನ ಅವನ ಜೊತೆಗೆ ಜೋಡಿಸಿ ಶಕ್ತಿಶಾಲಿಗಳಾಗೋಣ ಓಂ ಶಾಂತಿ